ರಾಜ್ಯದಲ್ಲಿ ನಟ ದರ್ಶನ್ನ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಚರ್ಚೆ ನಡೀತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಆರೋಪದ ಮೇಲೆ ಈಗಾಗಲೇ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥದ್ದು. ಆದರೆ ದರ್ಶನ್ ನಟನಕ್ಕಿಂತ ಮುಂಚೆ ಮೊದಲ ಬಾರಿಗೆ ಅವರಿಗೆ ಬಣ್ಣ ಹಚ್ಚಿದಂಥ ಗುರುಗಳು ನಮ್ಮೊಟ್ಟಿದ್ದಾರೆ. ಏನು ಕರ್ನಾಟಕ ಕಂಡಂತಹ ಹಿರಿಯ ರಂಗಕರ್ಮಿ ಅಡ್ಡಂಡ ಕಾರ್ಯಪೌರಿದ್ರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ದರ್ಶನ್ನ ಸಾಕಷ್ಟು ಮಜಲುಗಳನ್ನ ನೋಡಿದ್ದೀರಾ, ಇಂತಹ ಪರಿಸ್ಥಿತಿ ಇಂಥ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮೊದಲ ರಿಯಾಕ್ಷನ್ ಏನು ಸರ್? ಮೊದಲು ಒಬ್ಬ ಕಲಾವಿದನಾಗಿ ದರ್ಶನ್ ಒಬ್ಬ ಕಲಾವಿದ, ಒಬ್ಬ ಕಲಾವಿದನಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು ಅಥವಾ ತಂದುಕೋಬಾರ್ದಾಗಿತ್ತು ಅಂತೇಳಿ ತುಂಬ ತುಂಬ ವ್ಯಥೆ ಆಗ್ತಾ ಇದೆ, ದುಃಖ ಆಗ್ತಾ ಇದೆ ನನಗೆ. ನನಗೆ ಅದೇ ಒಬ್ಬ ಕನ್ನಡ ಸಿನಿಮಾ ಇಂಡಸ್ಟ್ರಿ ಭಾಳ ಕಷ್ಟದ ದಿನಗಳಲ್ಲಿ ಈಗಿದೆ, ಸುಖದಲ್ಲಿ ಏನಿಲ್ಲ. ಇಂಥ ದಿನಗಳಲ್ಲಿ ಅಂಥ ಒಬ್ಬ ನಟನಿಂದ ಅನೇಕ ಜನ ಬದುಕುವ ಹಾದಿ ಇತ್ತು, ಇಂಡಸ್ಟ್ರಿಯಲ್ಲಿ ಬದುಕೋದು. ಅವನ ಅಭಿಮಾನಿಗಳಿದ್ದರು, ಅವರಿಗೆಲ್ಲ ದೊಡ್ಡ ಶಾಕ್ ಇದು. ಈಗ ದರ್ಶನ್ನ ಮೊದಲ ಬಾರಿಗೆ ನೀವು ನಾಟಕದ ಮೂಲಕ ಅಥವಾ ನಿಮ್ಮ ರಂಗ ಶಿಬಿರದ ಮೂಲಕ ನೋಡಿದಾಗ ಏನನ್ಸಿತ್ತು, ಮತ್ತು ಇತ್ತೀಚಿನ ಬೆಳವಣಿಗೆಗಳಲ್ಲಿ ಆಮೇಲೆ ಬಂದಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು, ಆದರೆ ಈ ರೀತಿ ಮಿಸ್ಯೂಸ್ ಆದಂಥ ಸಂದರ್ಭಗಳು, ನಿಮ್ಮ ಶಿಷ್ಯನ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಆ ದಿನಗಳು ನಾನು ಇದನ್ನು ನಿರೀಕ್ಷಿರಲಿಲ್ಲ. 1987 ಸಮಯ ಅದು. ನಾನು ನೀನಾಸಂ, ನಾನು ನನ್ನ ಹೆಂಡತಿ ಅನಿತಾ ನೀನಾಸಂ ಮುಗಿಸಿ ಬಂದು ಮಕ್ಕಳ ಶಿಬಿರವನ್ನು ಪ್ರತಿ ವರ್ಷ ಪೊನ್ನಂಪೇಟೆಯಲ್ಲಿ ಮಾಡ್ತಾ ಇದ್ದೀವಿ. ಈ ದರ್ಶನ್ ಮತ್ತು ದಿನಕರ್ ಇಬ್ಬರು ಮಕ್ಕಳು, ಅವರ ತಾಯಿ ಮನೆ ಪೊನ್ನಂಪೇಟೆ. ಮೀನಾಕ್ಷಿ ನಾಯ್ಡು ಬಹಳ ಮಹತ್ವಾಕಾಂಕ್ಷಿ ಇರುವ ಮಹಿಳೆ, ತನ್ನ ಮಗನನ್ನು ಒಬ್ಬ ದೊಡ್ಡ ನಟನಾಗಿ ಮಾಡಬೇಕು ಅಂತ. ನಿಮಗೆ ಗೊತ್ತಿದೆಯೇನೋ, ಅವರು ತೂಗುದೀಪ ಶ್ರೀನಿವಾಸನ ಕೊನೆಯ ದಿನಗಳು. ಈ ಮೀನಾಕ್ಷಿ ನಾಯ್ಡು ತನ್ನ ಒಂದು ಕಿಡ್ನಿಯನ್ನು ಅವನಿಗೆ ಕೊಟ್ಟು ಹೋರಾಟ ಮಾಡ್ತಾಯಿದ್ದಳು. ಬೇಕರಿ ಇಟ್ಕೊಂಡಿದ್ದ ತೂಗುದೀಪನ ಹೆಸರು. ಅವನಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವನಿಗೇನು ಅಷ್ಟು ಹಣ ಇಲ್ಲ. ರಾಜಕುಮಾರ್ ಜೊತೆಯಲ್ಲಿ ವಿನೀತ ಭಾವ, ಅವ್ರು ಕೊಟ್ಟ ಹಣದಲ್ಲಿ ಅವನು ಸಿನಿಮಾ ಮಾಡ್ತಾಯಿದ್ದ. ಇಂಥದ ಕಷ್ಟದ ದಿನಗಳಲ್ಲಿ, ಆ ದಿನಗಳಲ್ಲಿ ಅವನು ನಮ್ಮ ವರ್ಕ್ಶಾಪ್ನಲ್ಲಿದ್ದ. ಅವನಿಗೆ ನಾನು ಶೇಕ್ಸ್ಪಿಯರ್ ನಾಟಕದ ಒಂದು ರಾಬಿನ್ ಗುಡ್ಫೆಲ್ ಅಂತ ನಾಟಕದಲ್ಲಿ ರಾಜನ ಪಾತ್ರವನ್ನು ಕೊಟ್ಟಿದ್ದೆ. ಆ ಮಂಡ್ಯ ರಮೇಶ್ ಕೂಡ ನಮ್ಮ ವರ್ಕ್ಶಾಪಿಗೆ ಬಂದಿದ್ದರು, ಸಂಕ್ರಾಂತಿ ನಾಟಕ ತೆಕ್ಕೊಂಡಿದ್ದರು. ಇಂಥ ಸಂದರ್ಭದಲ್ಲಿ ಅವನು ರಾಜನ ಪಾತ್ರ ಮಾಡಿದ್ದ ಆ ನಾಟಕದ ದಿನ ನನ್ನ ಹೆಂಡತಿ ಅನಿತಾ ಮೇಕಪ್ ಮಾಡ್ತಾ ಇದ್ದಾಗ ಅವಳು ಮೀನಾಕ್ಷಿ ನಾಯ್ಡು ಬರ್ತಾಳೆ. ಅವಳು ದೊಡ್ಡ ದೇಹ, ದೊಡ್ಡ ಧ್ವನಿ, ಅದೇ ಅವನಿಗೆ ಬಂಡವಾಳ ಆ್ಯಕ್ಚುಲಿ. ಇವನಿಗೆ ತಂದೆಯ ಕಲೆ ಇದು ದರ್ಶನ್. ಯಾವ ಕೈಯಲ್ಲಿ ಮೇಕಪ್ ಮಾಡ್ತಿದ್ದೀಯಮ್ಮ ನನ್ನ ಮಗನಿಗೆ ಅಂತ ಕೇಳಿದಳು. ಅಂದರೆ ಅವನಿಗೆ ಮೊದಲ ಬಣ್ಣ ಅದು, ಮೊದಲ ರಂಗಪ್ರವೇಶ ಅದು. ಆಗ ಅನಿತಾ ಹೇಳಿದಳು, ನಾನು ಒಬ್ಬ ಕಲಾವಿದೆಯಾಗಿ ಒಳ್ಳೆಯ ಮನಸ್ಸಿನಿಂದ ಮೇಕಪ್ ಮಾಡ್ತಾಯಿದ್ದೀನಿ, ನಿನ್ನ ಈ ಮಗ ದೊಡ್ಡ ಹೀರೋ ಆಗಬೇಕು, ನನ್ನ ನಾಟಕದಲ್ಲೂ ಹೀರೋ ದೊಡ್ಡ ಹೀರೋ ಆಗಬೇಕು ಅಂತ ಹೇಳಿದಳು. ಅದೇ ಅವನಿಗೆ ಆಯಿತು, ಚೆನ್ನಾಗಿ ಮಾಡಿದ ಕೂಡ. ಅದಾದ ನಂತರ ಅವನು ಹೋದ ಎಸ್ ಎಲ್ ಸಿ ಏನೋ ಪಾಸ್ ಆಫ್ ಏಲೋ ನನಗೆ ಗೊತ್ತಿಲ್ಲ, ಅಷ್ಟೇ ಓದಿದ್ದು. ಆದ ನಂತರ ಅವನು ಯಾವುದೋ ಸೀರಿಯಲಲ್ಲಿ ಮಾಡಿದಾಗ ಅವನು ಒಂದು ಸರಿ ಬಂದಿದ್ದಾಗ ನಾನು ಬೈದೆ ಅವನಿಗೆ, ಕೆಟ್ಟದಾಗಿ ಮಾಡ್ತಾಯಿದ್ದೆ, ನಿನಗೆ ಆ್ಯಕ್ಟಿಂಗ್ ಬರಲ್ಲ ಕಣೋ ದರ್ಶನ್, ನಿನಗೆ ಆ್ಯಕ್ಟಿಂಗ್ ಬರಲ್ಲ, ನೀನು ಆ್ಯಕ್ಟಿಂಗ್ ಅನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿದಾಗ, ಹೇಗೆ ಗುರುವೇ ನನಗೇನು ಗೊತ್ತಾಗ್ತಿಲ್ಲ, ನೀನು ನೀನಾಸಮಿಗೆ ಹೋಗೋ, ಹೋಗ್ಬಿಡು, ನೀನು ಸೀರಿಯಲ್ ಮಾಡಬೇಡ, ಕಮಾನ್ ಸೀರಿಯಲನ್ನು ಬಿಡು, ನೀನಾಸಮಿಗೆ ಹೋಗು ಅಂತೇಳಿ ನೀನು ಮಂಡ್ಯ ರಮೇಶನ ಕಾಣು ಅಂತೇಳಿದೆ. ಮಂಡ್ಯ ರಮೇಶಗೆ ಹೋದ, ಅವನಿಗೆ ಒಂದು ಲೆಟ್ರ್ ಕೊಟ್ಟ, ನಾನೊಂದು ಲೆಟ್ರ್ ಕೊಟ್ಟೆ, ಇಟ್ಕೊಂಡು ಹೋಗಿ ನೀನಾಸಮಲ್ಲಿ ಟ್ರೈನಿಂಗ್ ಆಗಿ ಇನ್ನೊಂದು 2 ವರ್ಷ ಕಷ್ಟಪಟ್ಟಿದ್ದಾನೆ, ಅಲ್ಲಿ ಹೋಗೋದು ಲೈಟ್ ಬಾಯ್ ಆಗೋದು, ಅವಮಾನ ಪಟ್ಟಿದ್ದಾನೆ, ಕಷ್ಟಪಟ್ಟಿದ್ದಾನೆ, ಇದೆಲ್ಲ ಅವನಿಗೆ ನೆನಪಿರಬೇಕಾಗಿತ್ತು.